ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಾರ್ಟ್ ನೋಟಿಸಲ್ಲಿ ತಾವೆಲ್ಲರೂ ಬಂದಿದ್ದರು, ಎಲ್ಲರಿಗೆ ಧನ್ಯವಾದಗಳು. ಇವತ್ತು ನಾನು ಮೊನ್ನೆ ಆಲ್ರೆಡಿ ಡಿ ಸಿ ಸರ್ ಬಂದೋಗಿದ್ದರು, ನಾನು ಕೇಸಸ್ ಬಂದ ದಿನ ನಾನು ಬಂದು ಎಲ್ಲ ಬ್ಯಾರಿಕೇಡಿಂಗ್ ಎಲ್ಲ ವ್ಯವಸ್ಥೆಗಳು ನೋಡ್ಕೊಂಡು ಹೋಗಿದ್ದೀವಿ. ಆದರೆ ಇವತ್ತು ನಮ್ಮ ನೋಡಲ್ ಅಧಿಕಾರಿಗಳ ಜೊತೆ ನಾವು ಮಾತಾಡಿ ಹೆಂಗೆ ನಾವು ಇದನ್ನು ಈ ಲಾಕ್ಡೌನನ್ನು ಹೆಂಗೆ ನಾವು ಕಂಟಿನ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆ ಸಿ ಅವರು, ಡಿ ಎಸ್ ಪಿ ಅವರು, ನಾವು ನೋಡಲ್ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಕೆಲವು ನಿರ್ಣಯಗಳು ನಾವು ತಗೊಂಡಿದ್ದೀವಿ. ಮೊದಲನೇದಾಗಿ ತುಂಬ ಕಂಪ್ಲೇಂಟ್ಸು ಬರ್ತಾಯಿದೆ ನಮಗೆ, ಜನರು ಫೋನ್ ಮಾಡ್ತಾಯಿದ್ರೆ ಈ ದಿನಸಿ ಸಾಮಗ್ರಿಗೋಸ್ಕರ, ಸಾಮಗ್ರಿಗೆ, ಅಗತ್ಯ ವಸ್ತುಗಳಿಗೆ, ತರಕಾರಿಗೆ, ಹಣ್ಣುಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ, ಕಂಪ್ಲೀಟ್ ಲಾಕ್ಡೌನು ಮೆಡಿಸಿನ್ಸ್ಗೆ ಕಷ್ಟ ಆಗ್ತಾಯಿದೆ ಅಂತ ನನಗೆ ಫೀಡ್ಬ್ಯಾಕ್ ಇದೆ. ನಾವು ಅದಕ್ಕೆ ಒಂದು 2 ಡೇಸಲ್ಲಿ ಹೊಸ ನಾವು ಸಿಸ್ಟಮ್ ಏನಿದೆ ಅದನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೆ ಹಳೆ ಪಾಸ್ಗಳು ಎ ಸಿಯವರು ಏನು ಪಾಸ್ಗಳು ಕೊಟ್ಟಿದ್ರು, ಓನ್ಲಿ ರೇಷನ್ ಅಂಗಡಿಗಳಿಗೂ ಹೋಮ್ ಡೆಲಿವರಿ, ಮತ್ತು ಮೆಡಿಸಿನ್ಸ್ ಮೆಡಿಕಲ್ ಶಾಪ್ಸ್ ಹೋಮ್ ಡೆಲಿವರಿ, ಮತ್ತು ಪೆಟ್ರೋಲ್ ಪಂಪ್ಸು ಆ ಪಾಸ್ಗಳ ಮೇಲೆ, ಈ 3 ಕ್ಯಾಟಗರೀಸು ನಾವು ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡುವವರೆಗೆ ನಾವು ಅದನ್ನು ಅಲೋ ಮಾಡ್ತೀವಿ. ಅಂದರೆ ಆಲ್ರೆಡಿ ಮುಂಚೆ ಏನು ಎ ಸಿ ಅವರು ಏನು ಪಾಸಸ್ ಕೊಟ್ಟಿದ್ರು, ಈ 3 ಕ್ಯಾಟಗರೀಸ್ ಮಾತ್ರ, ರೇಷನ್ ಅಂಗಡಿಗಳು, ತರಕಾರಿ, ಮೆಡಿಸಿನ್ಸು, ಪೆಟ್ರೋಲ್ ಪಂಪ್ಸು. ಈ ಹಾಲು ಕೂಡ ಮುಂಚೆ ಪಾಸಸ್ ಏನು ಕೊಟ್ಟಾಗಿದೆ, ಇಂಡಿವಿಜುವಲ್ ಅವರು ತಂದು ಹಾಕ್ತಾಯಿದ್ರು. ಹಾಲಂದರೆ ಎಲ್ಲ ಈಗ ಈ ತರಕಾರಿ, ಹಾಲು ಇದೆಲ್ಲ 1 ಕ್ಯಾಟಗರಿ. ಇದಕ್ಕೆ ದಿನಸಿ ಸಾಮಗ್ರಿಗಳಿಗೆ, ಹಣ್ಣುಗಳಿಗೆ, ಮತ್ತು ಮೆಡಿಸಿನ್ಸ್, ಮೇಯ್ನಾಗಿ ಮೆಡಿಸಿನ್ಸಿಂದ ತುಂಬ ಕಂಪ್ಲೇಂಟ್ ಬರ್ತಾಯಿದೆ. ಅದಕ್ಕೂ ನಾವು ಒಂದು ಫೀಡ್ಬ್ಯಾಕ್ ತಗೊಂಡು ಅದನ್ನು ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡುವವರಿಗೆ ನಾವು ಅದನ್ನು ಅಲೋ ಮಾಡ್ತಾಯಿದ್ದೀವಿ ಇವತ್ತಿಂದ. ಅದು ನಮ್ಮೆಲ್ಲ ಪೊಲೀಸರಿಗೆ ಕೂಡ ನಾವು ಡೈರೆಕ್ಷನ್ ಕೊಟ್ಟಾಗಿದೆ. ಆದರೆ ನಮ್ಮ ಈ ಮುಂದಿನ ಅರೇಂಜ್ಮೆಂಟ್ ಏನು ಅಂದರೆ, ಈಗ ನಾವು ಇದು ಟೆಂಪರರಿ ಮಾತ್ರ, ಈ ಹಳೆ ಪಾಸ್ಗಳು, ಈಗ ನಾವು ಮುಂದಿನ ಅರೇಂಜ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಸುದೀರ್ಘವಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಏನಂದರೆ, ನಾವು ಲಾಸ್ಟ್ ಟೈಮ್ ಹೇಳಿದ್ದಾಗೇ ನಾವು ಎಲ್ಲೆಲ್ಲಿ ಕೇಸಸ್ ಬಂದಿದ್ದೀವಿ ಟೋಟಲ್ ಭಟ್ಕಲಲ್ಲಿ ನಾವು ಡಿವೈಡ್, ಈಗಾಗಲೇ ನೋಡಿರ್ಬೋದು ಬ್ಯಾರಿಕೇಡಿಂಗ್ ಎಲ್ಲ ಮಾಡಿದ್ದೀವಿ. ಬ್ಯಾರಿಕೇಡಿಂಗ್ ಮುಖ್ಯ ಉದ್ದೇಶ ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವರು ನನಗೆ ಫೋನ್ ಮಾಡ್ತಾಯಿದ್ರು, ಡೌಟ್ಸ್ ಕೇಳ್ತಾರೆ, ಸರ್ ಯಾಕೆ ಬ್ಯಾರಿಕೇಡಿಂಗ್ ಮಾಡಿದ್ರು, ನಮ್ಮ ಬೇರೆ ಕಡೆ ಹೋಗಿ ತುಂಬ ಕಷ್ಟ ಆಗ್ತಾಯಿದೆ ಅದು ಇದು ಅಂತ. ಬಟ್ ನಮ್ಮ ಒಂದು ಇದು ಭಟ್ಕಲ್ ಒಂದು ಕಂಟೈನ್ಮೆಂಟ್, ಆದರೂ ಭಟ್ಕಲಲ್ಲಿ ಕೆಲವು ಪಾಯಿಂಟ್ಸಲ್ಲಿ ನಮಗೆ ಕೇಸಸ್ ಬಂದಾಗಿದೆ. ಈ ಕೆಲವು ರೀಜನ್ಸ್ ಪ್ರದೇಶಗಳೇನಿದೆ, ಬೇರೆ ಪ್ರದೇಶಗಳಿಗೆ ಜನರು ಹೋಗಬಾರದಂತೆ ನಾವು ಇದನ್ನು ಬ್ಯಾರಿಕೇಡಿಂಗ್ ಮಾಡಿದ್ದೀವಿ. ಇದೊಂದು ಭಾಳಷ್ಟು ಬ್ಯಾರಿಕೇಡಿಂಗ್ ಮಾಡಿದ್ದೀವಿ, ನೀವು ನೋಡಿದರು ಪ್ರತಿಯೊಂದು ಆಲ್ಮೋಸ್ಟ್ ಎಂಟ್ರಿ ನಾವು ಸ್ಟಾಪ್ ಮಾಡಿದ್ದೀವಿ. ಜನರು ಕಷ್ಟ ಆಗ್ಬೋದು, ಬಟ್ ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಪಾಸಿಟಿವ್ ಬಂದ ರೀಜನ್ ಅಂದರೆ ಪಾಸಿಟಿವ್ ಕೇಸಸ್ ಇರುವ ರೀಜನಿಂದ ಹೊರಗಡೆ ಮೂಮೆಂಟು ಫ್ರೀ ಇರಬಾರದು, ಅದಕ್ಕೆ ಇದು ಎಲ್ಲ ಕಡೆ. ಈಗ ಜನರೇನು ಅನ್ಕೊತಾ ಇದ್ರು, ನಾವೇನೋ ನಾವು ಸ್ವತಃ ಮಾಡ್ತಾಯಿದ್ದೀವಿ ಅಥವಾ ಬೇರೆಕ್ಕೋಸ್ಕರ, ಕಂಟೈನ್ಮೆಂಟ್ ಝೋನ್ ಡೆಫಿನೇಷನೇ ಅದು, ಅಂದರೆ ನಾವು ಕಂಟೈನ್ ಮಾಡ್ತಾಯಿದ್ದೀವಿ, ಯಾವುದೋ ಇನ್ಫೆಕ್ಷನ್ ಏನಿದೆ ಒಂದು ಏರಿಯಾಗೆ ಸೀಮಿತ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಈ ಬ್ಯಾರಿಕೇಡ್ ಹಾಕ್ತಾಯಿದ್ವಿ. ಈ ಒಂದೊಂದು ಪ್ರದೇಶಕ್ಕೆ ನಾವು ಒಂದು ಎಂಟ್ರಿ ಪಾಯಿಂಟ್ ಅಂತ ಹಾಕಿದ್ವಿ. ಲಾಸ್ಟ್ ಟೈಮ್ ನಿಮಗೆ ಎಲ್ಲರಿಗೆ ಹೇಳಿದ್ದೆ, ಆ ಎಂಟ್ರಿ ಪಾಯಿಂಟಲ್ಲಿ ಈಗ ಎ ಸಿ ಅವ್ರ ಜೊತೆ ನಾವು ನೋಡಲ್ ಅಧಿಕಾರಿಗಳು ಚರ್ಚೆ ಮಾಡ್ತೀವಿ. ಅಲ್ಲಿ ನಮ್ಮ ಪೊಲೀಸರ ಜೊತೆ ಬೇರೆ ಅಧಿಕಾರಿಗಳು ಅಂದರೆ ಸಹಾಯವಾಣಿ ಹೆಲ್ಪ್ಗೋಸ್ಕರ ಬೇರೆ ಅಧಿಕಾರಿಗಳನ್ನು ಕೂಡ ಹಾಕ್ತೀವಿ. ಇವರು ಏನು ಮಾಡ್ತಾರೆ, ಇವ್ರದ್ದು ಏನು ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಒಂದೊಂದು ವಿಷಯಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಈ ಥರ ರೀಜನ್ಸ್ಗೆ ಎಂಟ್ರಿ ಪಾಯಿಂಟ್ಸ್ ಒಂದು 5 ಐಡೆಂಟಿಫೈ ಮಾಡಿದ್ವಿ. ನಿಮಗೆ ಅದು ಬೇಗನೆ ನಿಮಗೆ ಅದು ಎಲ್ಲ ಮ್ಯಾಪ್ ಎಲ್ಲ ಕೊಡ್ತೀವಿ, ಒಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ಸ್ ಇವೆ ಅನ್ನೋದು. ಈಗ ಮೌಖಿಕವಾಗಿ ಹೇಳಬೇಕಂದ್ರೆ, ನಮ್ಮ ಮದೀನಾ ಕಾಲನಿದಲ್ಲಿ ಒಂದು ಎಂಟ್ರಿ ಪಾಯಿಂಟ್ ಇದೆ, ಎಸ್ ಸರ್ಕಿಲ್ ಎರಡು ಕಡೆ ಆ ಸೈಡ್ ಅಂದರೆ ಈಸ್ಟು ವೆಸ್ಟು ಎಂಟ್ರಿ ಪಾಯಿಂಟ್ಸ್ ಇವೆ. ಮತ್ತು ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸ್ಟೇಷನ್ ಅಪ್ಪಲ್ಲಿ ಒಂದು ಎಂಟ್ರಿ ಪಾಯಿಂಟ್ ಇದೆ, ಮತ್ತು ಹಾಸ್ಪಿಟಲ್ ರೋಡು ಎಂಟ್ರಿ ಪಾಯಿಂಟ್ ಇದೆ. 5 ಎಂಟ್ರಿ ಪಾಯಿಂಟ್ಸ್ ಇವೆ. ಈ ಎಂಟ್ರಿ ಪಾಯಿಂಟ್ಸ್ ಹಿಂದೆ ಜನರು ಓಡಾಡಬೇಕು. ಈ ಎಂಟ್ರಿ ಪಾಯಿಂಟ್ಸ್ ಹತ್ತಿರ ನಮ್ಮ ಪೊಲೀಸರು ಹಾಕ್ತೀವಿ, ಒಂದು ಹೆಲ್ಪ್ ಡೆಸ್ಕ್ ಥರ ಹಾಕ್ತೀವಿ. ಇದು ಏನು ಪರ್ಪಸ್ಸು ಆಗತ್ತೆ ಅನ್ನೋದು ನಾನು ಹೇಳ್ತೀನಿ ಒಂದು ಸಂಕ್ಷಿಪ್ತವಾಗಿ.
ಮೊದಲನೇದು ನಮ್ಮ ಪ್ಲ್ಯಾನ್ ಏನಂದರೆ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ವ್ಯಾನ್ಗಳು ಅಂದರೆ ಹೋಮ್ ಡೆಲಿವರಿ ಏನಾಗಿದೆ ಈಗ ಆಟೋಗಳಲ್ಲಿ ಸ್ಕೂಟರ್ಗಳಲ್ಲಿ ಮಾಡ್ತಾಯಿದ್ರು ಅದೆಲ್ಲ ನಿಲ್ಲಿಸಿಬಿಟ್ಟು ಒಂದು ದೊಡ್ಡ ವ್ಯಾನ್ಗಳು ಕಾರವಾರ ಟೌನಲ್ಲಿ ಮಾಡ್ತಾಯಿದ್ರು ವ್ಯಾನ್ಗಳನ್ನು ಹಾಕಿ ಆ ಚೆಕ್ ಪಾಯಿಂಟ್ ರೇಷನ್ ಅಂಗಡಿಗೆಲ್ಲ ಚೆಕ್ ಪಾಯಿಂಟ್ ಎಂಟ್ರಿ ಹತ್ತಿರ ಹಾಕ್ತಾರೆ ಅವರು ಪ್ರತಿಯೊಂದು ನಾಲ್ಕು ತಾಸು ಐದು ತಾಸು ಡಿಪೆಂಡಿಂಗ್ ಅಪಾನ್ ದ ರೀಜಿಯನ್ನು ನಾವು ಕೆಲವು ಗಾಡಿಗಳು ಅಂದರೆ ಪಾಪ್ಯುಲೇಷನ್ ಸಪೋಸ್ 10,000 ಇದೆ 10,000 ಇದೆ ಅಂದರೆ ಮೂರು ಗಾಡಿಗಳು ಆ ಥರ ಪಾಪ್ಯುಲೇಷನ್ ಮೇಲೆ ನಾವು ಗಾಡಿಗಳನ್ನು ಹಾಕ್ತೀವಿ ಪ್ರತಿ 4 ತಾಸಿಗೆ ಅವರು ಹೋಗಿ ಸುತ್ತಾಡ್ಕೊಂಡು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ ಯಾರಾದರೂ ಬೇಕಂದರೆ ಅವರು ಬಂದು ಮನೆ ಒಳಗಡೆ ಹೊರಗಡೆ ಬಂದು ಅದನ್ನು ಖರೀದಿ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಇದೊಳಗಡೆ ಅವ್ರಿಗೆ ಏನಾದರೂ ಸ್ಪೆಸಿಫಿಕ್ ಐಟಮ್ ಬೇಕು ಅಂದರೆ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡ್ತಾರೆ ಆ ಹೆಲ್ಪ್ ಸೆಂಟರ್ ಏನಿದೆ ಅವ್ರಿಗೆ ಫೋನ್ ಮಾಡ್ತಾರೆ ನಮಗೆ ಇಂಥ ಇಂಥ ವಸ್ತು ಬೇಕು ನಮಗೆ ಅಕ್ಕಿ ಇಲ್ಲ ಅಕ್ಕಿ ಒಂದು 20 ಕೆಜಿ ಬೇಕು ಅಂದರೆ ಅವರು ಅಲ್ಲಿ ನೆಕ್ಸ್ಟ್ ರೌಂಡ್ ಯಾವಾಗ ಹೋಗ್ತಾರೆ ಆವಾಗ ಇದನ್ನು ಕರ್ಕೊಂಡೋಗಿ ಡೆಲಿವರಿ ಮಾಡಿ ಬರ್ತಾರೆ ಸೊ ಈ ಸಿಸ್ಟಮ್ಗೆ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು ಇದೇನಂದರೆ ಸ್ವಲ್ಪ ಟೈಮು ನಮಗೆ ಕಷ್ಟ ಆಗ್ಬೋದು ಬಟ್ ಇದೊಂದು ಸ್ಟ್ರೀಮ್ ಲೈನ್ ಮಾಡುವವರೆಗೆ ಹಳೆ ಪಾಸ್ಗಳು ನಾವಿನ್ನೂ ಅಲೋ ಮಾಡ್ತಾ ಇದ್ದೀವಿ ಇದೊಂದು 2 ಡೇಸಲ್ಲಿ ವೆನ್ಸ್ಡೇ ಅಥವಾ ಮ್ಯಾಕ್ಸಿಮಮ್ ಥರ್ಸ್ಡೇನಿಂದ ನಾವು ಹೊಸ ಪದ್ಧತಿ ನಾವು ಪ್ರಾರಂಭ ಮಾಡ್ತೀವಿ ಇದು ನಾನು ಎಸೆನ್ಷಿಯಲ್ ಸರ್ವಿಸಸ್ ಹೇಳಿದ್ವಿ ಹಾಲು ಹೇಳಿದರು ಹಾಲು ಕೂಡ ಈಗೇನಾದರೆ ಇಂಡಿವಿಜುವಲ್ ಅವರು ಮನೆ ಮನೆಗೆ ಹೋಗಿ ಹಾಲು ಕೊಡ್ತಾ ಬರ್ತಾಯಿದ್ರು ಅದಕ್ಕೂ ಕೂಡ ನಾವು ಅವರು ಆ ಚೆಕ್ ಪಾಯಿಂಟ್ ಹತ್ರ ಬಂದು ಅಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿಂದ ಮನೆಗೆ ತರುವಂಥ ವ್ಯವಸ್ಥೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಸಿಮಿಲರ್ ಆಗಿ ಮೆಡಿಸಿನ್ಸ್ ಕೂಡ ಅಲ್ಲೇ ಹಾಕ್ಕೊಂಡು 4 ಅವರ್ಸ್ಗೆ ಅಥವಾ 5 ಅವರ್ಸ್ಗೆ ಅವರಿಂದ ಈ ಹೋಮ್ ಡೆಲಿವರಿ ಮಾಡುವಂಥ ಅಂಥವರಿಗೆ ಪಾಸಸ್ ನಾವು ಇಶ್ಯೂ ಮಾಡ್ತೀವಿ ಹೊಸ ಪಾಸಸ್ ಇಶ್ಯೂ ಮಾಡ್ತೀವಿ ಸೊ ಈ ರೀತಿಯಾಗಿ ನಮಗೇನಂದರೆ ಚೆಕ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಏನಿದೆ ಅದು ನಮಗೆ ಮೇಯ್ನ್ ಪಾಯಿಂಟ್ ಆಗುತ್ತೆ ಈಗ ನನಗೆ ಆಲ್ರೆಡಿ ನನಗೆ ಕೂಡ ಫೋನ್ ಮಾಡ್ತಾಯಿದ್ರು ಸ್ವಲ್ಪ ಸರ್ ಎಮರ್ಜೆನ್ಸಿ ಬಂದಾಗ ನಾವೇನು ಮಾಡಬೇಕು ಜನರಿಗೆ ನಮ್ಮ ಮನೆಯವರಿಗೆ ಏನಾದರೂ ಆಗಿದರೆ ನಾವು ಏನು ಮಾಡಬೇಕು ಅಂತ ಅಂಥ ಪರಿಸ್ಥಿತಿಯಲ್ಲಿ ನೋಡಲ್ ಆಫೀಸರ್ಸ್ ನೀವು ಫೋನ್ ಮಾಡ್ಬೋದು ಟೋಲ್ ಫ್ರೀ ನಂಬರ್ ಫೋನ್ ಮಾಡ್ಬೋದು ಆ ಟೈಮ್ ಕೂಡ ನಿಮಗೆ ಇಲ್ಲ ಅಂದರೆ ನೀವು ನಿಮ್ಮ ಇಂಡಿವಿಜುವಲ್ ವೆಹಿಕಲ್ ಹಾಕ್ಕೊಂಡು ನೀವು ಆ ಎಂಟ್ರಿ ಪಾಯಿಂಟ್ ಚೆಕ್ ಪಾಯಿಂಟ್ವರೆಗೆ ಬಂದರೆ ನಮ್ಮವರ ಕೇಸನ್ನು ನೋಡಿ ಟೆಂಪರರಿ ಪಾಸ್ ಒಂದು ಇಶ್ಯೂ ಮಾಡ್ತಾರೆ ಆದರೆ ಆ ಟೆಂಪರರಿ ಪಾಸ್ಗೆ ಟೈಮ್ ರಿಸ್ಟ್ರಿಕ್ಷನ್ ಇರ್ತದೆ ಆ ಸ್ಪೆಸಿಫೈಡ್ ಪೀರಿಯಡ್ಗೆ ಮಾತ್ರ ಅದು ವ್ಯಾಲಿಡ್ ಇರ್ತದೆ ಅಂದರೆ ಅದೊಂದು ಪರ್ಮನೆಂಟ್ ಪಾಸ್ ಅಲ್ಲ ಸಿಮಿಲರ್ಲಿ ಅವರಿಗೆ ಏನು ಕಷ್ಟ ಬಂದರೂ ಕೂಡ ಅವರು ಆ ಎಂಟ್ರಿ ಪಾಯಿಂಟ್ ಹತ್ರ ಬಂದು ಆ ಹೆಲ್ಪ್ ಡೆಸ್ಕ್ ಸಹಾಯ ತಗೋಬೇಕು ಆ ವ್ಯವಸ್ಥೆಯನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಆಟೋಗಳಿಂದ ಆ್ಯಂಬುಲೆನ್ಸ್ ಕಳಿಸೋದು ಅದು ನಾವು ಇದು ಮಾಡ್ತಾ ಇಲ್ಲ ಎಂಕರೇಜ್ ಮಾಡ್ತಾ ಇಲ್ಲ ಯಾಕೆಂದರೆ ನೀವೆಲ್ಲರಿಗೂ ಗೊತ್ತಿದೆ ಆಟೋ ಡ್ರೈವರ್ಗೆ ಒಂದು ಕೇಸು ಪಾಸಿಟಿವ್ ಬಂದಿದೆ ಅದಕ್ಕೆ ಪ್ಲಸ್ ಆಟೋದಲ್ಲಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಕಡಿಮೆ ಇರುತ್ತದೆ ಈ ಕಾರಣ ಮ್ಯಾಕ್ಸಿಮಮ್ಮು ಅವರ ಸ್ವಂತ ವೆಹಿಕಲ್ಸಲ್ಲಿ ಅವರು ಹೋಗ್ಬೋದು ಪಾಸ್ ಟೂ ವೀಲರ್ ಆದರೂ ಕೂಡ ಆ ಚೆಕ್ ಪೋಸ್ಟ್ ಫಸ್ಟ್ ನೋಡಲ್ ಆಫೀಸರ್ ಫೋನ್ ಮಾಡಿ ನೋಡಲ್ ಆಫೀಸರ್ ಅಟೆಂಡ್ ಮಾಡಿಲ್ಲ ಎಮರ್ಜೆನ್ಸಿ ಇದ್ದರೆ ದಯವಿಟ್ಟು ಆ ಎಂಟ್ರಿ ಪಾಯಿಂಟ್ ಹತ್ರ ಬನ್ನಿ ಎಂಟ್ರಿ ಪಾಯಿಂಟ್ ಹತ್ರ ನಮ್ಮ ಹೆಲ್ಪ್ ಡೆಸ್ಕ್ ಇರುತ್ತದೆ ಆ ಹೆಲ್ಪ್ ಡೆಸ್ಕಿಂದ ನೀವು ಟೆಂಪರರಿ ಪಾಸ್ ತೊಗೊಂಡು ನೀವು ಹೋಗಿ ಈ ಟೆಂಪರರಿ ಪಾಸ್ ತೋರಿಸಿದರೆ ನಿಮಗೆ ಪೆಟ್ರೋಲ್ ಕೂಡ ಸಿಗತ್ತೆ ಬಟ್ ಲಿಮಿಟೆಡ್ ಟೂ ವೀಲರ್ಗೆ 3 ವೀಲರ್ಗೆ ಅದು ಲಿಮಿಟ್ ಎ ಸಿ ಅವರು ಹೇಳ್ತಾರೆ 2 ವೀಲರ್ಸ್ಗೆ 1-2 ಲೀಟರ್ಸು 4 ವೀಲರ್ಸ್ಗೆ 5-6 ಲೀಟರ್ಸ್ ಆ ಥರ ಲಿಮಿಟ್ ಹಾಕ್ಕೊಂಡು ನಾವು ಪೆಟ್ರೋಲ್ ಕೂಡ ಹಾಕ್ಸ್ತೀವಿ ಬಟ್ ವಿತ್ ಓನ್ಲಿ ಪಾಸ್ ಎಲ್ಲರಿಗೆ ಪೆಟ್ರೋಲ್ ಬಂಕಲ್ಲಿ ನಾವು ಪೆಟ್ರೋಲು ಕೊಡಲ್ಲ ಸೊ ಈ ಇಂಥ ವ್ಯವಸ್ಥೆ ನಾವು ಮಾಡ್ತೀವಿ ಆದರೆ ಇದರಲ್ಲಿ ಕೂಡ ಇನ್ನೂ ನಮಗೆ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ಸ್ ಬರ್ಬೋದು ಅದು ನಾವು ಮತ್ತೆ ಒಂದು ರೀಎಕ್ಸಾಮಿನ್ ಮಾಡಿ ಮತ್ತೊಂದು ಸರಿ ಮಾಡಿಸ್ತೀವಿ ನಮ್ಮ ಐಡಿಯಾ ಒಂದೇ ಜನರಿಗೆ ಒಂದು ಕಷ್ಟ ಕೊಡಬೇಕು ಅಂತ ಉದ್ದೇಶ ನಮ್ಮದಲ್ಲ ಜನರದ್ದು ಅರ್ಥ ಮಾಡ್ಕೋಬೇಕು ಇಷ್ಟು ಬಿಗಿ ಮಾಡ್ತಾಯಿದ್ರು ಇಷ್ಟು ಇದು ಮಾಡ್ತಾಯಿದ್ರು ಅಂದರೆ ಅದು ಜನರಿಗೋಸ್ಕರನೇ ಮಾಡ್ತಾಯಿದ್ದೀವಿ ನಾವು ಬಟ್ ನಾವು ಎಟ್ ದ ಸೇಮ್ ಟೈಮ್ ನಾವು ಅಗತ್ಯ ವಸ್ತುಗಳು ಅವರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿ ಸೊ ಅದಕ್ಕೂ ಕೂಡ ನಾವು ಪರ್ಯಾಯ ವ್ಯವಸ್ಥೆ ಏನಿದೆ ಅದನ್ನು ಮಾಡ್ತಾಯಿದ್ದೀವಿ ಸೊ ಇಂಥ ವ್ಯವಸ್ಥೆ ನಾನು ಮತ್ತೆ ನೆಕ್ಸ್ಟ್ ಟೈಮು ಬಂದು ಪರ್ಸನಲ್ ಆಗಿ ಮತ್ತೆ ನಾವು ಎ ಸಿ ಅವರು ಎಲ್ಲ ಎಕ್ಸಾಮಿನ್ ಮಾಡಿ ಹೊಸ ಪದ್ಧತಿ ಹೇಗೆ ಕೆಲಸ ಆಗ್ತಾಯಿದೆ ಅನ್ನೋದು ನಾವು ನೋಡ್ತೀವಿ ಇನ್ನೊಂದು ಏನಂದರೆ ಇದೆಲ್ಲ
ಮೇಯ್ನಾಗಿ ನನಗೆ ಬಂದಿದ್ದು ಫೀಡ್ಬ್ಯಾಕು ಮೆಡಿಕಲ್ ಶಾಪ್ಸ್ ಒಂದು, ಮೆಡಿಕಲ್ ಎಮರ್ಜೆನ್ಸೀಸ್ ಒಂದು, ಅಗತ್ಯ ವಸ್ತುಗಳೊಂದು, ಇವರು ಹೇಳಿದಾಗ ಹಾಲು. ಇಂಥಾಗೆ ಈ ಟೆಂಪರರಿ ಸೊಲ್ಯೂಷನ್ ಮಾಡಿದ್ವಿ, ಪರ್ಮನೆಂಟ್ ಸೊಲ್ಯೂಷನ್ ಕೂಡ ನಾವು ಫ್ರೈಡೇನಿಂದ ಫ್ರೈಡೇ ಅಲ್ಲ ಬೇಗನೆ ಮಾಡಿಸ್ತೀವಿ, ವೆನ್ಸ್ಡೇ ಆರ್ ಥರ್ಸ್ಡೇ ನಾವು ಅದನ್ನು ಶುರು ಮಾಡಿಸ್ತೀವಿ. ನ್ಯೂಸ್ ಪೇಪರ್ ಸದ್ಯಕ್ಕೆ ಇಲ್ಲ, ಕಂಟೈನ್ಮೆಂಟ್ ಝೋನ್ಗಳಲ್ಲಿ ನ್ಯೂಸ್ ಪೇಪರ್ ಇಲ್ಲ. ಆ 4 ಪಾಸಿಟಿವ್ಸ್ ಏರಿಯಾಸ್ ಏನಿದೆ ಅದು ಬಿಟ್ಟು ಏನೇನು ಮಾಡಬೇಕನ್ನೋದು ನಾನು ನಿರ್ಣಯ ತಗೊಂಡು ಹೇಳ್ತೀನಿ. ಯಾಕೆಂದರೆ ನ್ಯೂಸ್ ಪೇಪರ್ ಅಂದರೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡುವವರು ಬೇಕು, ಕೊಡುವವರು ಬೇಕು. ಒಂದು ಒಂದು ಪಾಯಿಂಟಿಂದ ಬೇರೆ ಅನ್ಲೋಡ್ ಮಾಡಿ ಕೊಡುವ ಅದು ವ್ಯವಸ್ಥೆ ಇರುತ್ತದೆ. ಸೊ ಎಲ್ಲ ಜನರು ಗುಂಪಾಗಿ ಸೇರುವಂಥ ಚಾನ್ಸ್ ಇರುತ್ತದೆ, ಬಟ್ ಅದನ್ನು ನಾವು ಡಿಸಿಷನ್ ತಗೊಳ್ತೀವಿ. ಸದ್ಯಕ್ಕೆ ನಾವು ಈ 4 ಕ್ಯಾಟಗರಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಇದು ಮಾತ್ರ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೊಂದು ವಿಷಯ ಏನಂದರೆ, ಈ ನಮ್ಮ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಬೇರೆ ನ್ಯೂಸ್ ಇದರಲ್ಲಿರ್ಬೋದು, ದಯವಿಟ್ಟು ಪ್ರೆಸ್ನವರು ನಮ್ಮ ಜೊತೆ ಬಹಳಷ್ಟು ಸಹಕರಿಸಿದರು. ನೀವು ಕೂಡ ಒಂದು ಅರ್ಥ ಮಾಡ್ಕೋಬೇಕು, ಈವನ್ ಜನರು ಕೂಡ ಒಂದು ಅರ್ಥ ಮಾಡ್ಕೋಬೇಕು. ನಾವು ಯಾರು ಪರವಾಗಿಲ್ಲ, ಯಾರು ವಿರೋಧವಾಗಿಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನನ್ನನ್ನು 8 ತಿಂಗಳಿಂದ ನೋಡ್ತಾಯಿದ್ರು, ಎ ಸಿ ಅವರು ನೋಡ್ತಾಯಿದ್ರು, 6 ತಿಂಗಳಿಂದ ಡಿ ಎಸ್ ಪಿ ಅವರು ನೋಡ್ತಾಯಿದ್ರು. ನಮ್ಮದು ಉದ್ದೇಶ ಒಂದೇ, ಜನರಿಗೆ ಬಟ್ಕಲ್ ಜನರಿಗೆ ನಾವೇನೋ ಕಷ್ಟಪಟ್ಟಬೇಕು ಅವರಿಗೆ, ಅಥವಾ ಅವ್ರನ್ನ ಇದೇನೋ ಅವ್ರನ್ನ ಬಹಳ ಒತ್ತಡ ಮಾಡಬೇಕು ಅನ್ನೋದು ಅಲ್ಲ. ನಮ್ಮದು ಒಂದೇ ಏನಂದರೆ ಕಂಟೈನ್ಮೆಂಟ್ ಝೋನ್ ಇದು. 30 ಕೇಸಸ್ ಒಂದೇ, 28 ಕೇಸಸ್ಸು ವಿತಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಾಗ ಬಂದಿದೆ. ಸೊ ನಾವು ಭಾಳಷ್ಟು ಎಚ್ಚರಿಕೆಯಾಗಿರಬೇಕು. ಅದು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನ್ಕಂಟ್ರೋಲಬಲ್ ಆಗುತ್ತೆ. ಅದಕ್ಕೆ ನಾವು ಇದು ಇಮಿಡಿಯೇಟ್ ಮೆಜರ್ಸ್ ಆಗಿ ಇಷ್ಟು ಟೈಟ್ ಮಾಡಿದ್ದೀವಿ. ಅದು ಬಿಟ್ಟರೆ ನಾವು ಜನರಿಗೆ ಏನೋ ತೊಂದರೆ ಕೊಡಬೇಕು ಅಥವಾ ಜನರು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಕೆಲವರು ವಿಡಿಯೋ ಆಡಿಯೋ ಮಾಡಿ ಕಳಿಸ್ತಾಯಿದ್ರು, ಕೆಲವು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ಕೆಲವರು ಇನ್ನೇನೋ ಮಾಡ್ತಾಯಿದ್ರು, ಅವೆಲ್ಲ ನಾವು ತಲೆಕೆಡಿಸ್ಕೊಂಡಲ್ಲ. ಆದರೆ ಅವ್ರಿಗೆ ಕೂಡ ಒಂದೇ ಎಚ್ಚರಿಕೆ ಏನಂದರೆ, ಲಿಮಿಟ್ ದಾಟಿದರೆ ನಾವು ಅವ್ರನ್ನು ಹಿಡ್ಕೊಂಡು ಅರೆಸ್ಟ್ ಮಾಡ್ತೀವಿ. ಯಾಕೆಂದರೆ ಡಿಸಾಸ್ಟರ್ ಟೈಮಲ್ಲಿ ರಾಂಗ್ ರೂಮರ್ಸ್ ಸ್ಪ್ರೆಡ್ ಮಾಡುವುದು, ಜನರಲ್ಲಿ ಸುಮ್ಮನೆ ಏನೋ ಜನರಲ್ಲಿ ಆತಂಕ ಪಡಿಸೋದು ಈ ಥರ ಕೆಲಸ ಮಾಡಿದ್ರೆ ನಾವಂತೂ ಬಿಡಂಗಿಲ್ಲ. ಇಟ್ ಈಸ್ ಪನಿಷಬಲ್ ಅಂಡರ್ ಕ್ರಿಮಿನಲ್ ಲಾ ಆ್ಯಂಡ್ ದೇ ವಿಲ್ ಬಿ ಪನಿಷ್ಡ್. ಒಂದ್ಲಿ ಏನಂದರೆ, ನಾನು ಹೇಳಿದಲ್ಲ ಮುಂಚೆ, ನಮ್ಮ ಹೋರಾಟ ನಮಗೆ ನಿಮಗೆ ಹೋರಾಟ ಆಗಬಾರ್ದು. ಜನರಿಗೆ ನಮ್ಮ ಪೊಲೀಸರಿಗೆ ಜನರಿಗೆ ಆಡಳಿತಕ್ಕೆ ಹೋರಾಟ ಅಲ್ಲ ಇದು. ನಾವು ನೀವು ಹೋರಾಡಿದರೆ ಗೆಲ್ಲುವುದು ಕರೋನಾ, ಸೋಲುವುದು ನಾವು. ಈವನ್ 2 ಕೋಮ್ ಇರ್ಬೋದು, 2 ಜಾತಿ ಇರ್ಬೋದು, 2 ಪೊಲಿಟಿಕಲ್ ಇರ್ಬೋದು, ಈ ಟೈಮಲ್ಲಿ ಪೆಟ್ಟಿ ಥಿಂಗ್ಸ್ಗೋಸ್ಕರ ಈ ಥರ ಏನಾದರೂ ಮಾಡಿದರೆ ನಾವು ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಏನಂದರೆ ನಮ್ಮ ಟಾಲರೇಷನ್ ಲೆವೆಲ್ವರೆಗೆ ನೋಡ್ತೀವಿ ನಾವು, ಬಟ್ ಅದೊಂದು ಲಿಮಿಟ್ ದಾಟಿದರೆ ನಮಗೆ ಹೆಂಗೆ ಬುದ್ಧಿ ಹೇಳಬೇಕು ಅವರಿಗೆ ಅನ್ನೋದು ಭಾಳ ಗೊತ್ತು ಪೊಲೀಸರಿಗೆ. ನಾವು ಬಿಡಂಗಿಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಸರ್ಸ್ ಯಾರಿದ್ದಾರೆ, ಸುಮ್ಮನೆ ಎಲ್ಲೋ ಇದ್ದ ಏನೋ ಯಾರಿಗೆ ಗೊತ್ತಾಗಲ್ಲ ಅಂದ್ಕೊಳ್ತಾರೆ. ನಾನೊಂದು ಹೇಳ್ತೀನಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಯೂಸರ್ ನಾವು ಟ್ರ್ಯಾಕ್ ಮಾಡ್ಬೋದು, ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಬೇರೆ ಜನರೇನು ಇದು ಮಾಡ್ಕೋಬಾರದು. ಒಂದೇ ನಿಮಗೆ ಜೆನ್ಯೂನ್ ಪ್ರಾಬ್ಲಮ್ ಇಷ್ಟ ನಾನು ಒಪ್ಕೊತೀನಿ. ನನಗೆ ನಿನ್ನೆ ಫೋನ್ ಮಾಡಿದರು, ಸರ್ ನನಗೆ ಮೆಡಿಕಲ್ ಶಾಪ್ ಬೇಕು ಸರ್, ಇದು ಅನ್ಯಾಯ ಸರ್, ಮೆಡಿಕಲ್ ಇದು ಮಾಡಬೇಕು. ಇಮಿಡಿಯೇಟಾಗಿ ನಾವು ಯೋಚನೆ ಮಾಡೋದನ್ನು ಅವರಿಗೆ ಪ್ರೊವೈಡ್ ಮಾಡಿದ್ದೀವಿ. ಹಾಲು ಬೇಕು ಸರ್, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ ಅಂದರೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ತರಕಾರಿ ಇದೆ ಸರ್, ತರಕಾರಿ ಬೇಕು ಸರ್, ಇದು ಇದಾಗಿದೆ ಅಂದರೆ ಅದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಆದರೆ ನಾವು ಇನ್ನೂ ಬೇರೆ ಬೇಕು. ನೀವು ಯಾರು ನಮ್ಮ ತಡೀಲಿಕ್ಕೆ, ನಾವು ಇಷ್ಟ ಮೇಲೆ ನಾವು ಓಡಾಡ್ತೀವಿ, ನಾವು ನಮ್ಮ ಇದಕ್ಕೆ ನೀವು ಯಾರು ಅಡ್ಡ ಹಾಕೋದು, ಈ ಥರ ಆರ್ಗ್ಯುಮೆಂಟ್ ಡೈವರ್ಟ್ ಆಗಿದರೆ ನಾವು ಟಾಲರೇಟ್ ಮಾಡಲ್ಲ. ಅದನ್ನು ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ, ನಾವಂತೂ ಟಾಲರೇಟ್ ಮಾಡಲ್ಲ. ಈ ಸಿಚುವೇಶನಲ್ಲಿ ಅಂತೂ ಅದು ಟಾಲರೇಟ್ ಮಾಡಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಜನರಿಗೆ, ನನ್ನ ವಿಜ್ಞಪ್ತಿ ಏನಿದೆ ಅಂದರೆ, ನೀವು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ನಾವು ಏನು ಮಾಡಿದರೂ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ನಿಮ್ಮನ್ನು ಏನೋ ಒತ್ತಡಗೆ ಇದು ಮಾಡಿ ಏನೋ ಬೇರೆ ರೀತಿಯಾಗಿ ಅದಕ್ಕೋಸ್ಕರ ಮಾಡ್ತಾ ಇಲ್ಲ. 100% ನಿಮಗೇನು ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂದರೆ, ನಾನೇ ಭಾಳಷ್ಟು ಫೋನ್ ಕಾಲ್ಸು ಮಾಡಿದ್ದೀನಿ. ಪಾಪ ಎ ಸಿ ಅವರು ಹೇಳ್ತಾ ಇದ್ರೆ ಅವರಿಗೆ ದಿನಕ್ಕೆ 1000 ಕಾಲ್ಸ್ ಬರ್ತವಂತ, ಡಿ ಎಸ್ ಪಿಗೆ ಮತ್ತು ಎ ಸಿಗೆ. ಅವರಂತೂ 1000 ಕಾಲ್ಸ್ ಅಟೆಂಡ್ ಮಾಡಿ ಇದು ಮಾಡ್ತಾರೆ. ನೋಡಲ್ ಆಫೀಸರ್ಸ್ ಪಾಪ ಹೇಳ್ತಾ ಇದ್ರು, 5 ಗಂಟೆಯಿಂದ ಅವರಿಗೆ ಫೋನ್ ಮಾಡ್ತಾರೆ, ರಾತ್ರಿ 12. ಸೊ 5 ಗಂಟೆ ಮಾತ್ರ ನಿದ್ದೆ ಹೋಗ್ತಾರೆ ಅವರು. ಸೊ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಯಾಕೆ, ನಮ್ಮ ಬಟ್ಕಲ್, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರೋನಾ ಫ್ರೀ ಆಗಬೇಕು.
ಫಸ್ಟ್ ಫೇಸ್ ನಾವು ಚೆನ್ನಾಗಿ ಗೆದ್ದಿದ್ದೀವಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಫಸ್ಟ್ ಕೇಸಸ್ ಬಂದಾಗ ನಾವು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಆಗಿ ಎಲ್ಲರೂ ಚೆನ್ನಾಗಿ ಆಗಿ ವಾಪಸ್ ಬಂದಿದ್ರು. ಈ ಸೆಕೆಂಡ್ ಫೇಸ್ ಏನಿದೆ, ಸೆಕೆಂಡ್ ಔಟ್ ಬ್ರೇಕ್ ಏನಿದೆ, ಇದು ಕೂಡ 100% ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಇದು ಕೂಡ ಜನರೆಲ್ಲ ಸುರಕ್ಷಿತವಾಗಿ ಮತ್ತೆ ವಾಪಸ್ ಬರ್ತಾರೆ. ಅವರಿಗೆ ಅಲ್ಲಿ ಹಾಸ್ಪಿಟಲ್ ಕೆಲವು ಅದು ಕೂಡ ಹೇಳಿದರು, ಹಾಸ್ಪಿಟಲ್ ಫೆಸಿಲಿಟೀಸ್ ಅಲ್ಲಿ ಚೆನ್ನಾಗಿಲ್ಲ ಅದು ಇದು ಅಂತ. ನಾನು ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಮನೆ ಮುಂದ್ಗಡೆ ಇದೆ ಹಾಸ್ಪಿಟಲ್, ಅದು ಕಾರವಾರಲ್ಲಿ. ನಾನು ಪ್ರತಿದಿನ ಬೆಳಿಗ್ಗೆ ಹೋಗಿ ಒಂದು ನೋಡ್ಕೊಂಡು ಬರ್ತೀನಿ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಮೀಡಿಯಾದಲ್ಲಿ ಅಥವಾ ಬೇರೆಯವರು ಸ್ವಲ್ಪ ಇದು ಏನಂತಾರೆ ಅಪೋಹಗಳು ಅದು ಇದು ಮಾಡಿದ್ದಕ್ಕೆ ಇದು ಮಾಡ್ತಾಯಿದ್ರು, ಎಲ್ಲ ತಡೆಗೇಟಾಗಿಲ್ಲ, ಬಟ್ ಅದೊಂದು ಲಿಮಿಟ್ ದಾಟಬಾರದು ನನ್ನೊಂದೊಂದು. ಯಾಕೆಂದರೆ ಈ ಸಿಚುವೇಷನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸರು ಆಡಳಿತ ಎಲ್ಲರೂ 40 ಡೇಸು ನಿಮಗೆ ಗ್ಯಾಪ್ ಇದೆ, ನಮಗೆ ರೆಸ್ಟ್ ಇಲ್ಲ, ನಾವು ಕಂಟಿನ್ಯೂಸ್ ಆಗಿ ಹೋರಾಡ್ತಾ ಇದ್ದೀವಿ ಇದ್ರ ಬಗ್ಗೆ. ನಮಗೆ ಇನ್ನೊಂದು ಬೇರೆ ರೀತಿಯಾಗಿ ಈ ಪ್ರಾಬ್ಲಮ್ ಬೇರೆ ರೀತಿಯಾಗಿ ಗಲಾಟೆ ಆಗಿದ್ರೆ ನಾವು ಕರೋನಾ ಜೊತೆ ಹೋರಾಡಬೇಕು, ಈ ಪ್ರಾಬ್ಲಮ್ ಜೊತೆ ಹೋರಾಡಬೇಕು, ಭಾಳಷ್ಟು ನಮಗೆ ಏನಂತಾರೆ ನಮ್ಮ ಸ್ಟ್ರೆಚ್ ಆಗುತ್ತೆ ನಮ್ಮ ಫೋರ್ಸು. ಸೊ ಅದಕ್ಕೆ ಒಂದು ಏನಂದರೆ ಎಸ್ಪೆಷಲಿ ಸೋಷಲ್ ಮೀಡಿಯಾ ಯೂಸರ್ಸು, ನಾನು ಅದಕ್ಕೆ ಹೇಳಿ ಲಾಸ್ಟ್ ಟೈಮು, ಟ್ರಸ್ಟ್ ಡೆಫಿಸಿಟ್ ಹೋಗಬೇಕು. ನೀವು ಕಣ್ಣು ಮುಚ್ಕೊಂಡು ಸ್ವಲ್ಪ ದಿನಗಳು ಅಡ್ಮಿನಿಸ್ಟ್ರೇಷನ್ ಮೇಲೆ ಟ್ರಸ್ಟ್ ಇರಿ, ನಂಬಿಕೆ ಇರಿ. ನಾವು 100% ಹೇಳ್ತೀನಿ, ನಾನು ಏನೋ ಏನೇನು ಎಕ್ಸಾಮ್ಸು ಓದಿ ಪಾಸ್ ಆಗಿ ಇಲ್ಲಿ ಬಂದಿದ್ದು ನಿಮಗೆ ಅನ್ಯಾಯ ಮಾಡೋಕ್ಕಲ್ಲ, ನಿಮಗೆ ನ್ಯಾಯ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. 100% ನಮ್ಮ ಕೈಯಲ್ಲಿ ಏನಿದೆ, ಎ ಸಿ ಅವ್ರು ಇರ್ಬೋದು, ನಾನಿರ್ಬೋದು, DYSP ಇರ್ಬೋದು, 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ತೊಂದರೆಗಳಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಏನು ಹೇಳ್ತಿರೋ 100% ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಬಟ್ ವೆನ್ಸ್ಡೇ ಥರ್ಸ್ಡೇವರೆಗೆ ಹೊಸ ಸಿಸ್ಟಮ್ ಸಮರಿ ಹೇಳಬೇಕಂದ್ರೆ, ವೆನ್ಸ್ಡೇ ಥರ್ಸ್ಡೇವರೆಗೆ ಹಳೆ ಪಾಸ್ಗಳೇನಿದೆ ಎಸೆನ್ಷಿಯಲ್ ಮಾತ್ರ, ರೇಷನ್, ತರಕಾರಿ, ಹಾಲು, ಮೆಡಿಕಲ್ ಶಾಪ್ಸ್, ಪೆಟ್ರೋಲ್ ಪಂಪ್ಸ್, ಈ 5 ಕ್ಯಾಟಗರೀಸ್ ಬಿಟ್ಟು ಈ 5 ಕ್ಯಾಟಗರೀಸು ಹಳೆ ಪಾಸಸ್ಸು ರನ್ ಆಗುತ್ತೆ. ಹೊಸ ಸಿಸ್ಟಮು ವೆನ್ಸ್ಡೇ ಥರ್ಸ್ಡೇರಿಂದ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಏನದು ಒಂದೇ ನಿಮಿಷ, ಯಾವುದು ನಾನು ಪತ್ರಿಕೆ ಹೇಳ್ತೀನಿ, ನಾನು ಒಂದ್ಸಲ ಡಿಸ್ಕಸ್ ಮಾಡಿ ನಾನು ಇವತ್ತೇ ಎ ಸಿ ಅವರು ಇದು ಮಾಡ್ತಾರೆ. ನಾನು ಅದು ಕಂಪಲ್ಸರಿ ಕ್ಲಾರಿಫಿಕೇಶನ್ ಕೊಡಿಸ್ತೀನಿ. ಅದನ್ನು ಕ್ಲಾರಿಫಿಕೇಶನ್ ಸಾಯಂಕಾಲ ಒಳಗಡೆ ಕೊಡಿಸ್ತೀನಿ, 100% ಕೊಡಿಸ್ತೀನಿ. ಅಲ್ಲ ನಾವು ಮಾಡಿದೀವಿ, ಆಲ್ರೆಡಿ ಮಾಡಿದ್ದೀವಿ. ಇಲ್ಲ ಆಲ್ರೆಡಿ ಏನೋ 4 ಕೇಸ್ ಆಗಿದೆ ಸೋಷಿಯಲ್ ಮೀಡಿಯಾದು. ನಾವೇನಂದ್ರೆ ಪ್ರಚಾರ ಕೊಟ್ಟಿಲ್ಲ ಅಷ್ಟೇ. ಇದು ನಾನು ಹೇಳ್ತಾ ಇರೋದು ಎರಡು ಕಡೆ ಯಾರು ಕೂಡ ಪ್ರಚೋದನಾಕಾರಿಯಾಗಿ ಮಾತಾಡಬಾರ್ದು. ಎಟ್ ದ ಸೇಮ್ ಟೈಮ್ ಏನು ನಿಮಗೆ ಜೆನ್ಯೂನ್ ಪ್ರಾಬ್ಲಮ್ ಇದೆ, ನಾನು ಹೇಳ್ತಾನಲ್ಲ ಭರೋಸಾ ಕೊಡ್ತಾ ಇದ್ದೀನಿ, ಜೆನ್ಯೂನ್ ಪ್ರಾಬ್ಲಮ್ ಇದೆ ಅಂದರೆ ನೀವು ರಾತ್ರಿ ಕರಿ ನಾನು ಬಂದು ಅಟೆಂಡ್ ಮಾಡ್ತೀವಿ. ಪಾಪ ಎ ಸಿ ಅವರು ಡಿ ಎಸ್ ಪಿ ಅವರಂತೂ ನಿಜವಾಗ್ಲೂ 40 ಡೇಸಿಂದ ಅವರು ನಿದ್ದೆ ಹೋಗಲ್ಲದ್ರೆ ಇದೆಲ್ಲ ಕೆಲಸ ಮಾಡ್ತಾ ಇದ್ರು. 100% ಅಟೆಂಡ್ ಮಾಡ್ತೀವಿ, ನಾನು ಹೇಳ್ತಲ್ಲ ಖಾಲಿ ಏನು ಇಲ್ಲ. ನಾನು ಒಪ್ಕೊಂತೀನಿ, ಮೊನ್ನೆ ಕೂಡ ನೀವು ಹೇಳಿದ್ರು, ನಾನು ಮೊನ್ನೆ ಯಾಕೆ ಕಾಮೆಂಟ್ ಮಾಡಿಲ್ಲ ಅಂದ್ರೆ ಯಾರು ಈಗ ನಾವು ಮಿಸ್ಟೇಕ್ಸ್ ಅಲ್ಲ ಮಿಸ್ಟೇಕ್ಸ್ ನಾವು ಹುಡುಕಾಡುವ ಸಮಯ ಅಲ್ಲ. ಆಯ್ತು, ಈಗ ಏನಾಗಿದೆ, ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ನೋಡೋಣ. ಏನೇ ಆಗಿದೆ ಏನಿದೆ ಆಯಿತು, ಈಗಿಂದ ನಾವು 100% ಏನು ಟ್ರ್ಯಾಕಿಂಗ್ ಮಾಡುವುದು ಯಾರಿದೆ. ನಾನು ಜನರಿಗೆ ಲಾಸ್ಟ್ ಟೈಮ್ ಕೂಡ ನನಗೆ ಒಂದು ವಿನಂತಿ ಮಾಡಿದ್ದೀನಿ, ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಮುಂದಿಗೆ ಬನ್ನಿ, ಇದು ನಾರ್ಮಲ್ ಜ್ವರ ಅಲ್ಲ, ಟೋಟಲ್ ಪ್ರಪಂಚನೇ ಶೇಕ್ ಆಗ್ತಾ ಇದೆ ಇದಕ್ಕೆ. ಪ್ರಪಂಚನೇ ಒಂದೊಂದು ಡೆವಲಪ್ಡ್ ಕಂಟ್ರಿ, USA, ಸ್ಪೇನು, ಜರ್ಮನಿ, ಇಟಲಿ,
ಇಲ್ಲ, ಅವರ ಹತ್ರ ಉತ್ತರ ಇಲ್ಲ, ಜವಾಬಿಲ್ಲ ಇದಕ್ಕೆ. ಸೊ ಇದು ನಾರ್ಮಲ್ ಜ್ವರ ಅಲ್ಲ ಇದು. ನೀವು ಎಷ್ಟು ಬೇಗ ನಮ್ಮ ಮುಂದೆ ಬರ್ತಾರೆ ನಾವು ಅಷ್ಟು ಒಳ್ಳೆ ಫೆಸಿಲಿಟೀಸ್ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಸೊ ಜನರು, ನಾನು ಅದೇ ಹೇಳಿದಲ್ಲ, ಟ್ರಸ್ಟ್ ಡೆಫಿಸಿಟ್ ಇರಬಾರದು. ಜನರು, ಭಟ್ಕಲ್ ಜನರು, ನಮ್ಮ ಜನರು, ಉತ್ತರ ಕನ್ನಡ ಜನರು, ನಮ್ಮ ಮೇಲೆ ನಂಬಿಕೆ ಇರಲಿ. ಇನ್ನೊಂದು ತಿಂಗಳು, ಇನ್ನೊಂದು ಎರಡು ತಿಂಗಳು ಯಾವಾಗ ವರ್ಗಾಗುತ್ತೆ, ನಮ್ಮ ಮೇಲೆ ನಂಬಿಕೆ ಇರಲಿ. ನಾವು 100% ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಅಷ್ಟೇ, ಬಟ್ 100% ನಾವು ಅಟೆಂಡ್ ಮಾಡ್ತೀವಿ. ನಾನು ಅದೇ ಹೇಳ್ತಾ ಇದ್ದೀನಿ, ಪುನಃ ಹೇಳ್ತಾ ಇದ್ದೀನಿ, ನಿಮಗೆ ಕಷ್ಟಗಳಿರ್ಬೋದು, ಭಟ್ಕಲ್ ಜನರ ಕಷ್ಟಗಳಿರ್ಬೋದು, ಕೆಲವು ಪ್ರಾಬ್ಲಮ್ಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರುತ್ತವೆ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಅದು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಪ್ರಾಬ್ಲಮ್ ನಾವು ಅಟೆಂಡ್ ಮಾಡಿ ಸಾಲ್ವ್ ಮಾಡ್ತೀವಿ. ಬಟ್ ಅದು ನೀವು ಕೂಡ, ಪತ್ರಿಕಾದವರು, ಮಾಧ್ಯಮದವರು ಕೂಡ ದಯವಿಟ್ಟು ನಾವು ಹೊಸ ಸಿಸ್ಟಮ್ ಬಂದ ಮೇಲೆ ತಾವು ಕೂಡ ಒಂದ್ಸಲ ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡಬೇಕು, ಏನೇನು ವರ್ಕ್ ಆಗ್ತಾ ಇದೆ, ಏನೇನು. ಯಾಕೆಂದರೆ ನಿಮ್ಮಿಂದನೇ ನಮಗೆ ರಿಯಾಲಿಟಿ ಏನಿದೆ ಗೊತ್ತಾಗಿರ್ತದೆ ಭಾಳಷ್ಟು ಸಲ. ಸರ್ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಅದು ಇದು ಅಂತ ನೀವು ಹೇಳಿದರೆ ನಾವು ಮತ್ತೆ ಅದು ಒಂದು ಪುನರಾಲೋಚನೆ ಮಾಡಿ ಅದನ್ನು ನಾವು ಪರಿಶೀಲನೆ ಮಾಡಿ ಮತ್ತೆ ಇದು ಮಾಡ್ತೀವಿ. ಇಲ್ಲಿಂದ ಅವರು ಅದನ್ನು ಹೋಗಿ ಕೊಟ್ಟು ಬರ್ಲಿಕ್ಕೆ ಯಾರು ತಯಾರಿಲ್ಲ ಅಂತ ಅವ್ರು ಸುಮಾರು ಜನ ಕಂಪ್ಲೇಂಟ್ ಇದೆ. ಭಟ್ಕಳಕ್ಕೆ ಬಂದಕ್ಕೆ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಲ್ರೆಡಿ ಒಂದು ಸಿಸ್ಟಮ್ ನಾವು ಇಟ್ಟಿದ್ದೀರಿ. ನಾವು ಗ್ರಾಮ ಪಂಚಾಯತ್ ಪಿ ಡಿ ಒ ಬಂದು ಅವರು ನೋಡಲ್ ಆಫೀಸರ್, ನೀವೇ ಹೇಳ್ರಿ, ನಿಮಗೆ ಗೊತ್ತಿದೆ. ಅವರು ಪಿ ಡಿ ಒ ಮುಖಾಂತರ ಒಂದು ತಿಂಗಳು ಮಾತ್ರ ಸುಮಾರು 4,000 ಮನೆ ಬಂದು ಔಷಧಿ ಮುಟ್ಟಿದೆ. 16 ಗ್ರಾಮ ಪಂಚಾಯತ್ಲ್ಲಿ 4,000 ಮನೆ ಔಷಧಿ ಮುಟ್ಟಿದೆ. ಇದು ಡೈಲಿ ಅವರು ಒಂದು ಟ್ರಿಪ್ ಮಾಡ್ತಾರೆ ಅಷ್ಟೇ. ಸೊ ಸಾರ್ವಜನಿಕರು ಬಂದು ಅವ್ರು ಯಾವ ಕೆಲಸ ಅಲ್ಲ, ಪಿ ಡಿ ಒ ನಾವು ಜವಾಬ್ದಾರಿ ಕೊಟ್ಟಿದ್ದೀರಿ ಅವರು ಮಾಡ್ತಾರೆ. ಏನಾದರೂ ಒಂದು ಪಿ ಡಿ ಒ ಬಂದು ಗ್ರಾಮ ಪಂಚಾಯತ್ ಕೆಲಸ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿರಿ, ನಾವು ಸರಿ ಮಾಡಿಕೊಡ್ತೀವಿ. ಹಾಂ, ನೋಟ್ ಮಾಡ್ಕೊಳ್ತೀನಿ ಸರ್. ಕುಮಟಾ, ಹೊನ್ನಾವರ ಮತ್ತು ಚಂದಾವರಗಳಲ್ಲಿ ಮಕ್ಕಳಿಂದ ಹೋಗಿದೆ ಅಂತ ಹೇಳಿಕೊಂಡು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಮತ್ತು ತಬಲಿಗೆ ನಂಟು ಇದೆ ಅನ್ನುವಂಥದ್ದು ಕೂಡ ಅದರಲ್ಲಿ ಎಲ್ಲ ಈ ಭಟ್ಕಳಕ್ಕೆ ಮತ್ತು ಅದಕ್ಕೆ ತಬಲಿಗೆ ನಂಟು ಇದೆ ಅನ್ನುವಂಥದ್ದು. ಇದರಿಂದ ಏನಾಗ್ತದೆ ಅಂತಂದರೆ ಸಮಾಜದಲ್ಲಿ ಒಂದು ಅಶಾಂತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪರಸ್ಪರ ದ್ವೇಷ ಭಾವನೆ ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಇಲಾಖೆ ವತಿಯಿಂದ ಏನಾದರೂ ಕ್ರಮ ಅಲ್ಲ, ಈಗ ನಾವು ತಬ್ಲೀಕು ಎಲ್ಲ ಏನಿದೆ ಲೆಕ್ಕ ತಗೊಂಡು ನಾವು ಇದು ಮಾಡಿದ್ದೀವಿ. ನಮಗೆ ಇಲ್ಲಿಂದ ಭಟ್ಕಲಲ್ಲಿ ನಮಗೆ ಆಲ್ರೆಡಿ 44 ಏನೋ ಟ್ರೇಸ್ ಆಗಿದ್ದರು, ಇಲ್ಲೇ ಇದ್ದಾರೆ ಅವರು. ಬಟ್ ಇಲ್ಲಿಂದ ಚಂದಾವರದಲ್ಲಿ ನಾವು ತಾಲೂಕಾ ವೈಸು ಯಾರು ತಬ್ಲೀಕ್ನವರು ಅಟೆಂಡ್ ಮಾಡಿದರು ಅಥವಾ ಹೊರಗಡೆಯಿಂದ ಯಾರು ಬಂದು ಇಲ್ಲಿದ್ದಾರೆ ಅನ್ನೋದು ಎಲ್ಲ ಲೆಕ್ಕ ತಗೊಂಡಿದ್ದೀವಿ. ಬಟ್ ಇಲ್ಲಿ ಭಟ್ಕಲ್ಗೆ ಚಂದಾವರಗೆ ತಬ್ಲೀಕ್ದು ಮಾರ್ಚ್ 1st ಮುಂಚೆ ಇರ್ಬೋದು, ಬಟ್ ಮಾರ್ಚ್ 1st ನಮಗೆ ರಿಲೇಷನ್ ಇಲ್ಲ. ಬಟ್ ಅಂಥವ್ರು ಎಲ್ಲರದು ನಾವು ಟ್ರ್ಯಾಕ್ ಮಾಡಿ ಮ್ಯಾಕ್ಸಿಮಮ್ ಸ್ವಾಬ್ಸ್ ಎಲ್ಲ ಸ್ವಾಬ್ಸ್ ತೆಗೆದಿವಿ, ಎಲ್ಲ ನೆಗೆಟಿವ್ ಬಂದಿದೆ. ಸಾರಿ ಸರ್, ನಾನು ಹೇಳ್ತಾ ಇರೋದು ಅದಲ್ಲ, ನಾನು ಹೇಳ್ತಾ ಇರೋದು ಲಾಕ್ಡೌನ್ಗೆ ಮುಂಚೆ, ಇಲ್ಲಿ ಲಾಕ್ಡೌನ್ ಸಡಲಿಕ್ಕೆ ಆಗಿದ್ದರೆ ಮುಂಚೆ ಇಲ್ಲಿ ಕೇಸ್ ಇನ್ನೂ ಆಗಿದ್ದಿಲ್ಲ, ಹೊಸ ಕೇಸ್. ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಕುಂಟದಿಂದ ಭಟ್ಕಳಕ್ಕೆ ಬಂದಿದ್ದರು ಮೃತರ ಅಂತಿಮ ಸಂಸ್ಕಾರಕ್ಕಾಗಿ. ಅವರು ರಿಟರ್ನ್ ಹೋದಾಗ ಇಬ್ಬರು ಜನ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ. ಅಲ್ಲಿಯ ಜನರು ಕೂಡ ಅಂಗಡಿಯನ್ನು ಓಪನ್ ಮಾಡಲಿಕ್ಕಾಗಿ ಏನು ದೊಡ್ಡ ತೊಂದರೆ ಆಗಿದೆ. ಅದನ್ನು ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕೆಗಳಲ್ಲಿ ತಬಲಿಗೆ ನಂಟು ಸೇರಿಸಿ ಅದನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ. ಅಲ್ಲ, ನಾನು ಅದಕ್ಕೆ ಹೇಳಿದ್ದೀನಿ, ಸ್ಪೆಸಿಫಿಕ್ ಆಗಿ ಪತ್ರಿಕಾಗೆ ಸ್ವಾತಂತ್ರ್ಯ ಇದೆ, ಅವರು ಏನಾದರೂ ಬರೀಬಹುದು. ಬಟ್ ನಾವಂತೂ ಅವನ್ನು ಟ್ರೇಸ್ ಮಾಡಿದ್ದೀವಿ, ಅವ್ರನ್ನ ಐಸೋಲೇಟ್ ಮಾಡಿದ್ದೀವಿ, ಅವ್ರು ಯಾರಿದ್ದಾರೆ ಇಲ್ಲಿ ಬಂದು ಹೋಗಿದ್ದವ್ರನ್ನು. ಅವ್ರ ಸ್ವಾಬ್ ಕೂಡ ಕಲಸಾಗಿದೆ, ರಿಸಲ್ಟ್ ಬರ್ತದೆ. ಬಟ್ ಅದು ಬಿಟ್ಟು ಬೇರೆ ಏನಿಲ್ಲ ಆ ಥರ ಏನಾದರೂ. ನಾನು ಅದೇ ಹೇಳಿದೆ, ನಾವು ಒಂದು ಲಿಮಿಟ್ ವರೆಗೆ ನೋಡ್ತಾ ಇರ್ತೀವಿ ಈ ಥರ ನ್ಯೂಸ್ಗಳು ಏನಾದರೂ ಹಾಕಿದರೆ. ಒಂದು ಲಿಮಿಟ್ ದಾಟಿ ಅವರು ವರ್ತಿಸಿದರೆ ನಾವು ಅವರ ಮೇಲೆ 100% ಕೇಸ್ ಹಾಕ್ತೀವಿ. ಆ್ಯಂಡ್ ಇನ್ನೊಂದು ಫಾರ್ ಇನ್ಫಾರ್ಮೇಷನ್, ಲಾಸ್ಟ್ ಟೈಮ್ ಕೂಡ ಹೇಳ್ತೀವಿ, ನಿಮಗೆ ಸ್ಟ್ಯಾಟ್ಸ್ ಮೆಸೇಜ್ ಮಾಡ್ತೀನಿ. ಟೋಟಲ್ ಸ್ಟೇಟ್ಗಳಲ್ಲೇ ನಮ್ಮಂಥ ಕೇಸ್ಗಳು ಎಲ್ಲಿ ಆಗಲಿಲ್ಲ. 269-270 ಐ ಪಿ ಸಿಗಳಲ್ಲಿ ಕೇಸು ನಾವು 10 days ಬ್ಯಾಕೇ ನಾವು 70-75 ಕೇಸಸ್ ಹಾಕಿದ್ದೀವಿ. ಸೊ ನಾವು ಕೇಸ್ ಹಾಕ್ತಾ ಇಲ್ಲ, ಏನಂದರೆ ನಾವು ಪ್ರಚಾರ ಕೊಡ್ತಾ ಇಲ್ಲ ಅಷ್ಟೇ ಬಿಟ್ಟರು, ಸಿಕ್ಕಾಪಟ್ಟೆ ಕೇಸ್ ಹಾಕ್ತಾ ಇದ್ದೀವಿ. ನೀವು ಹೇಳಿದ್ರಲ್ಲ ಈ ಥರ ಬ್ಯಾರಿಕೇಡ್ಸ್ ಯಾರು ತೆಗಿತಾರೆ ಹೊರಗಡೆ, ಸುಮ್ಮನೆ ಅಲ್ಲೆಲ್ಲ ತಿರುಗಾಡ್ತಾರೆ. ನಮ್ಮ ಡ್ರೋನ್ ಕೂಡ ನೋಡ್ತಾ ಇದೆ, ಡ್ರೋನಿಂದ ವಿಡಿಯೋ ಫುಟೇಜ್ ಕ್ಯಾಪ್ಚರ್ ಮಾಡಿ ನಾವು ಅದನ್ನು ಸುವಮೊಟ್ಟೆ FIR ಮಾಡಿ ಆ ಹೆಸರುಗಳು ಇನ್ಕ್ಲೂಡ್ ಮಾಡ್ತಾ ಇದೆ. ಸೊ ಜನರಿಗೆ ಅದು ಕೂಡ ಹೇಳಬೇಕು, ನಾವು ಪಕ್ಕ ಮನೆಗೆ ಹೋಗಬೇಕು, ನಮ್ಮ ತಾವ್ರ ಮನೆಗೆ ಹೋಗಬೇಕು, ನಮ್ಮ ಅತ್ತೆ ಮನೆಗೆ ಹೋಗಬೇಕು ಅಂತ ಅಲ್ಲೆಲ್ಲ ಅಡ್ಡಾಡಿದ್ರೆ ಕೂಡ ನಾವು ಹಿಡ್ಕೊಂಡು ಕೇಸ್ ಹಾಕ್ತೀವಿ. ನಮ್ಮ ಪೆಟ್ರೋಲಿಂಗ್ ಯೂನಿಟ್ಸು, ನಮ್ಮ ಡ್ರೋನು ಎರಡೂ ರ್ಯಾಂಡಮಾಗಿ ಕೆಲಸ ಮಾಡ್ತಾ ಇದೆ, ಅದು ಕೂಡ ಕೇಸಸ್ ಹಾಕ್ತೀವಿ. ಅವಾಗ ಕೇಸ್ ಬಿದ್ದವರೆಗೆ ಗೊತ್ತಾಗಲ್ಲ, ಆದರೆ ಅಷ್ಟೇ.
ಇದರ ವಾರ್ನಿಂಗ್ ಇಲ್ಲ, ಈಗ ಕೇಸಸ್ ಹಾಕುವುದೇ, ಎಫ್ ಐ ಆರ್ ಮಾಡುವುದೇ ಅಷ್ಟೇ. ಇಲ್ಲ ಈಗ ಡೈಲಿ ಸ್ವಲ್ಪ ಟೂ ಟು ತ್ರೀ ಡೇಸ್ ಎಷ್ಟು ಕೇಸಸ್ ಆಗಿದೆ ಅನ್ನೋದು ಕೊಟ್ಟಿದ್ದೀವಿ. ಅಲ್ಲ ನಾವು ಯಾಕೆ ಕೊಡ್ತಾ ಇಲ್ಲ ಅಂದರೆ, ಒಂದು ಉದ್ದೇಶ ಮತ್ತೆ ನಾನು ಹೇಳ್ತಾ ಇರೋದು, ಜನರಲ್ಲಿ ಆ ಭಾವನೆ ಕೂಡ ಹೋಗಬಾರದು. ಜನ ಪೊಲೀಸರು ಕೇಸಸ್ ಹಾಕ್ತಾರೆ, ಹರಾಸ್ಮೆಂಟ್ ಮಾಡ್ತಾ ಇದ್ರೆ ಅನ್ನೋ ಮೆಸೇಜ್ ಕೂಡ ಹೋಗ್ಬಾರ. ನಮ್ಮ ಉದ್ದೇಶ ಅದಲ್ಲ, ನಾನು ಮುಂದೆ ಹೇಳಿದ್ದೀನಿ, ಆ ಉದ್ದೇಶ ನಮ್ಮದಲ್ಲ. ನಮ್ಮ ಉದ್ದೇಶ ಏನಂದರೆ, ಭಟ್ಕಲ್ ಶುಡ್ ಬಿ ಕರೋನಾ ಫ್ರೀ ಬೈ ದಿಸ್ ಮಂತ್ ಎಂಡ್. ಎಲ್ಲರ ದೇವ್ರಿಗೆ ಎಲ್ಲರಿಗೂ ಪ್ರಾರ್ಥಿಸೋಣ. ನಾನಂತೂ ಡೈಲಿ ಪ್ರಾರ್ಥಿಸ್ತಾ ಇದ್ದೀನಿ ದೇವ್ರಿಗೆ. ಪಾಂಚ್ ಲೋಗೋ ಕಾ ಕಹಿ ಕಭಿ ಕಹಿ ಪರ್ಮಿಷನ್ ನೀ ದಿಯಾ ಹೈ ವೋ ಸ್ಟೇಟ್ ಗೈಡ್ಲೈನ್ಸ್ ಮೇ ಕೋಯಿ ಆಪ್ ಪತಾ ಕೀಜಿಯೇ ಪಾಂಚ್ ಕಾ ಪೂರ ಕರ್ನಾಟಕ ಮೇ ಇಂಡಿಯಾ ಮೇ ಪರ್ಮಿಷನ್ ನೀ ಹೈ ಹಮ್ ಬೋಲೇ ಸರ್ ಸರ್ಕುಲರ್ ಹೇ ಉಸ್ಮೇ ಕ್ಲಿಯರ್ ಲಿಖಾ ಗಯಾ ಹೈ ಇನ್ಫ್ಯಾಕ್ಟ್ ಮೇ ವೀಡಿಯೋ ಕಾನ್ಫರೆನ್ಸ್ ಮೇ ಬಿ ಆಪ್ಕೆ ಲೀಡರ್ಸ್ ಕೋ ಸಾಥ್ ಬಾತ್ ಬಿ ಕಿ ಉಸ್ಮೇ ಛೇ ಪಾಯಿಂಟ್ ಹೈ ಉಸ್ಮೇ ಕ್ಲಿಯರ್ಲಿ ಮೆನ್ಷನ್ ಕಿಯಾ ಗಯಾ ಹೈ ನಮಾಜ್ ಕರ್ನೆ ಕೆ ಲಿಯೇ ಕೌನ್ ಜಾಯೇಗಾ ಜೋ ವೋ ಮಸ್ಜಿದ್ ಕಾ ಜೋ ಹೆಡ್ ಹೋತಾ ಹೈ ಉಸ್ಕೋ ಪರ್ಮಿಷನ್ ದಿಯಾ ಜಾಯೇಗಾ ಔರ್ ಅಜಾನ್ ಬಿ ಸಿರ್ಫ್ ವೋ ಆದ್ಮಿ ಹಿ ಅಜಾನ್ ಕರೇಗಾ ಬ್ರೇಕಿಂಗ್ ಫಾಸ್ಟ್ ಇಫ್ತಾರ್ ಯಾ ವೋ ಬಿ ವೋ ಹೀ ಅನೌನ್ಸ್ ಕರೇಗಾ ವೋ ಬಿ ಲೋ ಡೆಸಿಬಲ್ ಸೌಂಡ್ ಮೇ ಯೇ ಸಬ್ ಅಬ್ ಕ್ಲಿಯರ್ ಕಿಯಾ ಔರ್ ಪಾಂಚ್ ಲೋಗೋ ಕಾ ಪರ್ಮಿಷನ್ ದೇನೆ ಕಾ ಬಾತ್ ಹಿ ನಹಿ ಹೈ ಕಹಿ ನಹಿ ದಿಯಾ ಹೈ ಕೌನ್ ದಿಯಾ ಹೈ ಪರ್ಮಿಷನ್ ಇಲ್ಲ. ಎಂ ಎಲ್ ಎ ಆಗಿ ಅವ್ರೇನು ಹೇಳಿದ್ರು ಗೊತ್ತಿಲ್ಲ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಗೊತ್ತಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ನಾವು ಆ್ಯಸ್ ಹೆಡ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ಉತ್ತರ ಕನ್ನಡ ನಾನು ಹೇಳ್ತಾ ಇದ್ದೀನಿ, ವಿತೌಟ್ ಇಲ್ಲೀಗಲ್ ಆಗಿ ನಾವು ಯಾರನ್ನು ಹರಾಸ್ಮೆಂಟ್ ಮಾಡಲ್ಲ. ನೀವು ನೋಡಿದ್ರೆ ಇಲ್ಲಿವರೆಗೆ ನಾವು ಇಲ್ಲೀಗಲ್ ಆಗಿ ಹರಾಸ್ಮೆಂಟ್ ಮಾಡುವುದು, ಮತ್ತು ಆ ಒಂದು ಆಡಿಯೋ ಕ್ಲಿಪ್ ಅಥವಾ ವಿಡಿಯೋ ಕ್ಲಿಪ್ಪಿಂದ ನೀವು ಯಾವ ಬೇಸಿಸ್ ಮೇಲೆ ನೀವು ಅದನ್ನು ಕನ್ಕ್ಲೂಷನ್ ಮಾಡ್ತೀರಾ? ನಾನು ಭರವಸೆ ಕೊಡ್ತಾ ಇದ್ದೀನಲ್ವಾ, ಐ ಆಮ್ ದ ಅಥಾರಿಟಿ ಟು ಕಂಟ್ರೋಲ್ ಪೊಲೀಸ್ ಇನ್ ದ ಡಿಸ್ಟ್ರಿಕ್ಟ್. ನಾನು ಹೇಳ್ತಾ ಇದ್ದೀನಿ ಅನವಶ್ಯವಾಗಿ ಯಾರಿಗೆ ಹರಾಸ್ಮೆಂಟ್ ಕೊಡಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಅವರ ಕಾನೂನು ಇದು ಮಾಡಿದರೆ 100% ಅವ್ರ ಮೇಲೆ ಕೇಸ್ ಆಗುತ್ತೆ, ಅಷ್ಟೇ ಸಿಂಪಲ್. ಇದರಲ್ಲಿ ಬೇರೆ ಯಾರೋ ಹೇಳಿದ್ರು, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದಿಸ್ ಈಸ್ ಆಲ್ ಅನ್ನೆಸೆಸರಿ ಐಟಮ್ಸ್. ಈ ಟೈಮಲ್ಲಿ ನಮಗೆ ಅನವಶ್ಯಕ ವಿಷಯಗಳು. ನಮ್ಮ ಮುಖ್ಯ ವಿಷಯ ಏನು, ನಾವೆಲ್ಲ ಸುರಕ್ಷಿತವಾಗಿರಬೇಕು, ಎಸೆನ್ಷಿಯಲ್ ವಸ್ತುಗಳು ಎಲ್ಲರಿಗೆ ಸೇರಬೇಕು, ಇದು ನಮ್ಮ ಹೋರಾಟ. ಇದು ಬಿಟ್ಟರೆ ಬೇರೆ ವಿಷಯಗಳು ಇದೆಲ್ಲ ನಮ್ಮ ತಲೆಗೆಡಿಸ್ಕೊಳ್ಳೋದು ಬೇಡ, ಅದೆಲ್ಲ ಡೋಂಟ್ ವರಿ. ಅಲ್ಲ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ, ಬಟ್ ನಾನಂತೂ ಇಲ್ಲೀಗಲ್ ಆಗಿ ಯಾರಿಗೆ ಹರಾಸ್ಮೆಂಟ್ ಕೊಡಲ್ಲ. ನಾ ಭರವಸೆ ಕೊಡ್ತಾ ಇದ್ದೀನಿ, ಇಲ್ಲಿವರೆಗೂ ಕೊಟ್ಟಿಲ್ಲ, ಈಗ ಕೂಡ ಕೊಡಲ್ಲ. ಅಲ್ಲ ನಿನ್ನೆ ನನಗೆ ಫೋನ್ ಮಾಡಿದ್ರು, ಮೆಡಿಕಲ್ ಎಮರ್ಜೆನ್ಸಿ ಬೇಕಂತ ಭಟ್ಕಲಿಂದ, ಇಮಿಡಿಯೇಟ್ ಆಗಿ ಫಾಲೋ ಮಾಡಿಸಿ ನಾವು ಕಲಿಸಿದೀವಿ. ಇದೇನಿಲ್ಲ, ನಾವು 100% ಅಟೆಂಡ್ ಮಾಡ್ತೀವಿ ಯಾವ ಒಂದು ಕಾಲ್. ನಾನು ಅದೇ ಹೇಳಿದಲ್ಲ ಪಾಪ, ನಾವು ನಮ್ಮ ಮೇಲೆ ಜಾಸ್ತಿ ನಮ್ಮ ಪಾಪ ಎ ಸಿ ಅವರು, ಡಿ ಎಸ್ ಪಿ ಅವರು, ನಮ್ಮ ನೋಡಲ್ ಅಧಿಕಾರಿಗಳು ತುಂಬ ಪ್ರೆಷರ್, ತುಂಬ ಕಾಲ್ಸ್ ಹ್ಯಾಂಡಲ್ ಮಾಡುವುದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ತುಂಬ ಈ ಚೆನ್ನಾಗಿ ಅಟೆಂಡ್ ಮಾಡ್ತಾಯಿದ್ರು ಎಲ್ಲ. ಸೊ ಈ ಕೇಸಸ್ ನಾನು ಅದೇ ಹೇಳಿದೆ, ಕೇಸಸ್ ಬರುವುದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ನಾವು ಹ್ಯಾಂಡಲ್ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಅದು ಮಾಡ್ತೀವಿ 100%. ಅದಕ್ಕೆ ಒಂದೇ ಎಂಟ್ರಿ ಕೊಟ್ಟಿದ್ವಲ್ಲ ಅವನ, ಅದಕ್ಕೆ ಬ್ಯಾರಿಕೇಡ್ ಹಾಕಿದೀವಿ ನಾವು. ಅಲ್ಲಿಂದ ಹೊರಗಡೆ ಬರಬೇಕಂದ್ರೆ ಎಂಟ್ರಿಯಿಂದ ಬರಬೇಕಲ್ಲ, ಮ್ಯಾಕ್ಸಿಮಮ್ ಅವನ ಎಂಟ್ರಿವರೆಗೆ ಬರ್ತಾನೆ ಅಷ್ಟೇ. ಅದಕ್ಕೆ ನಾವು ಹಾಕಿದೀವಿ ಅದು ಆ ಸಿಸ್ಟಮ್, ಓನ್ಲಿ ಎಂಟ್ರಿವರೆಗೆ ಅವನು ಎಸ್ಕೇಪ್ ಆಗಿ ಬೇರೆ ರೂಟಲ್ಲಿ ಹೋಗಕ್ಕೆ ಆಗಲ್ಲ. ಈಗ